ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮನಿ ಗ್ರಾಫಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸೊ ಗೆಳೆಯರೆ ಇವತ್ತಿನ ಬಿಡೋದಲ್ಲಿ ನಾವು ತಿಳ್ಕೊಳ್ಳೋಣ ಗಣೇಶ ಚತುರ್ಥಿಯ ಒಂದು ಸ್ಕ್ರಿಪ್ಟ್ ಬಗ್ಗೆ ಯಾವ ರೀತಿ ನೀವು ಅದನ್ನು ಬ್ಲಾಗರ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಯಾವ ರೀತಿ ಅದರಿಂದ ಅರ್ನಿಂಗ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅದಕ್ಕೋಸ್ಕರ ಬಿಡೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಒಂದು ಕಡೆ ಮಿಸ್ ಮಾಡಿದ್ರು ಕೂಡ ಏನಾಗ್ಬೋದು ತುಂಬಾ ಕಷ್ಟ ಆಗ್ಬೋದು ಇಂಪ್ಲಿಮೆಂಟೇಷನ್ ಮಾಡೋದು ಅದೇ ರೀತಿಯಾಗಿ ಆ್ಯಡ್ ಕೋಡ್ಗಳನ್ನ ಚೇಂಜ್ ಮಾಡೋದು ಯಾಕಂದರೆ ಒಂದು ಸ್ಕ್ರಿಪ್ಟನ್ನ ಪ್ರೊವೈಡ್ ಮಾಡ್ತೀನಿ ಆ ಒಂದು ಸ್ಕ್ರಿಪ್ಟ್ನಲ್ಲಿ ಏನಿರುತ್ತೆ ನಮ್ಮ ಆ್ಯಡ್ ಕೋಡ್ ಇರುತ್ತೆ ಆ ಒಂದು ಆ್ಯಡ್ ಕೋಡ್ನ ನೀವು ಚೇಂಜ್ ಮಾಡಬೇಕಾಗತ್ತೆ ಆವಾಗಲೇ ನಿಮಗೇನಾಗುತ್ತೆ ಅರ್ನಿಂಗ್ ಆಗುತ್ತೆ ಇಲ್ಲ ಅಂದರೆ ಅರ್ನಿಂಗ್ ಆಗೋಲ್ಲ ಅದೇ ರೀತಿಯಾಗಿ ಇನ್ನೊಂದು ಮಾತು ಏನಂದರೆ ಈ ಒಂದು ಸ್ಕ್ರಿಪ್ಟ್ ಏನಿದೆ ಇದೊಂದು ರಷ್ಯಾ ಭಾಷೆನಲ್ಲಿದ್ದು ಸ್ಕ್ರಿಪ್ಟ್ನ ಕನ್ನಡ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ ಏನು ಮಾಡಿ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿಯಾಗಿ ಚಾನಲಿಗೆ ಮೊದಲ ಸಲ ಬಂದಿದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ನ ಕೂಡ ಆನ್ ಮಾಡಿಟ್ಕೊಳ್ಳಿ ಯಾಕಂದರೆ ಇಲ್ಲಿ ಬ್ಲಾಗಿಂಗ್ ರಿಲೇಟೆಡ್ ಆನ್ಲೈನ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ ಸೊಗಳರೆ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸೊಗಳರೆ ಕಾಣಿಸ್ತಾ ಇರ್ಬೋದು ಈ ಒಂದು ಸ್ಕ್ರಿಪ್ಟ್ ಲಿಂಕ್ ಏನಿದೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ವೆಬ್ಸೈಟ್ ಏನಿದೆ ವೆಬ್ಸೈಟ್ ಲಿಂಕ್ ಸಿಗುತ್ತೆ ಅಲ್ಲಿಂದ ನಿಮಗೆ ಈ ಒಂದು ಸ್ಕ್ರಿಪ್ಟ್ನ ನೀವು ಏನು ಡೌನ್ಲೋಡ್ ಮಾಡಬೇಕಾಗತ್ತೆ ಡೌನ್ಲೋಡ್ ಮಾಡೋದು ತುಂಬಾ ಈಸಿಲಿ ನೀವು ಡೌನ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಿ ಏನು ಮಾಡಿ ಮೊಬೈಲ್ನಲ್ಲಿ ಓಪನ್ ಮಾಡ್ತೀರಾ ಅಂದರೆ ಕ್ವಿಕ್ ಎಡಿಟ್ ಅಪ್ಲಿಕೇಶನ್ನ ಯೂಸ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಅಲ್ಲಿಂದ ನೀವೇನು ಮಾಡೋದು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ಇಲ್ಲಿ ಓಪನ್ ಮಾಡಿ ಓಪನ್ ಮಾಡಿ ಅಂದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇವಾಗ ನೀವು ಇಲ್ಲಿಂದ ಬೇಸಿಕ್ ಚೇಂಜಸ್ನ ಮಾತ್ರ ಮಾಡಬೇಕು ಜಾಸ್ತಿ ನಿಮಗೆ ಕೋಡಿಂಗ್ ಗೊತ್ತಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಇಲ್ಲಿಂದ ಒಂದೊಂದು ಬಟನ್ ಇರ್ಬೋದು ಇಲ್ಲ ಬ್ಲಿಂಕಿಂಗ್ ಕೂಡ ಸ್ಟಾರ್ಟ್ ಆಗ್ಬೋದು ಒಂದೇನಿದೆ ನಿಮ್ಮೊಂದು ಹೆಚ್ ಎಚ್ ಟಿ ಎಮ್ ಎಲ್ನಲ್ಲಿ ಅಂದರೆ ನಿಮ್ಮೊಂದು ವೆಬ್ಸೈಟ್ನೇನು ರೆಡಿ ಮಾಡ್ತೀರಾ ಆ ಒಂದು ವೆಬ್ಸೈಟ್ನಲ್ಲಿ ಬ್ಲಿಂಕಿಂಗ್ ಕೂಡ ಸ್ಟಾರ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕತ್ತೆ ಇದನ್ನ ಒಂದು ಏನು ಬೇಸಿಕ್ ಇದೆ ಅಂದರೆ ಏನೋ ಒಂದು ಆ್ಯಡ್ ಕೋಡ್ಸ್ ಏನಿದೆ ಅದನ್ನು ಮಾತ್ರ ನೀವು ಚೇಂಜ್ ಮಾಡಬೇಕಾಗತ್ತೆ ಆ್ಯಡ್ ಕೋರ್ಸ್ ಎಲ್ಲಿದೆ ಯಾವ ರೀತಿ ನೀವು ಚೇಂಜ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಬನ್ನಿ ಇವಾಗ ನಾವು ಬ್ಲಾಗರ್ ಕಡೆಗೆ ಬ್ಲಾಗರ್ನಲ್ಲಿ ನಾವು ಯಾವ ರೀತಿ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ನ್ಯೂ ಬ್ಲಾಗರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ನಂತರ ಇಲ್ಲಿಂದ ನೀವು ಒಂದು ಬ್ಲಾಗ್ ಟೈಟಲ್ನ ಏನು ಮಾಡ್ಬೋದು ಕೊಡ್ಬೋದು ಇಲ್ಲಿಂದ ನಾವೇನು ಮಾಡ್ತೀವಿ ಬ್ಲಾಗ್ ಟೈಟಲ್ನ ಕೊಡ್ತೀವಿ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಗಣೇಶ ಚತುರ್ಥಿ ಅಂತ ಅದೇ ರೀತಿ ಇಲ್ಲಿಂದ ಟ್ರೈ ಮಾಡೋಣ ಏನು ನಮಗಿದೆ ಆ ಒಂದು ಎಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನು ಟ್ರೈ ಮಾಡಿ ನೋಡೋಣ ಒಂದು ಸಿಕ್ತು ಅಂದರೆ ಓಕೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಬ್ಲಾಗ್ ಅಡ್ರೆಸ್ ಇಲ್ಲಿಂದ ಅವೈಲೇಬಲ್ ಇಲ್ಲ ಅಂತ ಬರ್ತಾ ಇದೆ ಓಕೆ ನಾವೇನು ಮಾಡ್ಯೋಣ ಇಲ್ಲಿಂದ ಈ ಥರ ಸೇರಿಸ್ಕೊಂಡು ನೋಡೋಣ ಏನು ಬರುತ್ತೆ ಇದು ಕೂಡ ಅವೈಲೇಬಲ್ ಇಲ್ಲ ಅಂತ ಬರುತ್ತೆ ಸೊ ನೋ ಪ್ರಾಬ್ಲಮ್ ಇಲ್ಲಿಂದ ಏನು ಮಾಡೋಣ ಟ್ವೆಂಟಿ ಟ್ವೆಂಟಿ ಮಾಡೋಣ ಅದಾದರೂ ಸಿಗುತ್ತಾ ನೋಡೋಣ ಇದು ಕೂಡ ಅವೈಲೇಬಲ್ ಇಲ್ಲ ಇವಾಗ ಇದನ್ನು ನೋಡಿದ್ರೆ ನಾ ಇದು ಅವೈಲೇಬಲ್ ಇದೆ ಗಣೇಶ್ ಚತುರ್ಥಿ ಟ್ವೆಂಟಿ ಡಾಟ್ ಬ್ಲಾಕ್ ಸ್ಪಾಟ್ ಡಾಟ್ ಕಾಮ್ ಅಂತ ನಮಗೇನಾಗಿದೆ ಇಲ್ಲಿಂದ ಒಂದು ಇವರಲ್ಲಿ ಸಿಕ್ಕಿದೆ ಅದೇ ರೀತಿ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಈ ಥೀಮ್ಗಳೇನು ಕಾಣಿಸ್ತಿದೆ ಥೀಮ್ನ ಸ್ವಲ್ಪ ಸ್ಕ್ರೋಲ್ ಮಾಡಿ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಇದೀರಿಯಲ್ ಅನ್ನೋ ಒಂದು ಥೀಮ್ ಏನಿದೆ ಇಲ್ಲಿಂದ ಇದೆ ಈ ಒಂದು ಇದೀರಿಯಲ್ ಥೀಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂಥಲ್ಲಿಂದ ಕ್ರಿಯೇಟ್ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿದಂಥ ನಿಮ್ಮ ಬ್ಲಾಗ್ ಏನಾಗುತ್ತೆ ಇಲ್ಲಿಂದ ಕ್ರಿಯೇಟ್ ಆಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ ಇಲ್ಲಿಂದ ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಓಲ್ಡ್ ಬ್ಲಾಗರ್ನಲ್ಲಿ ಇದ್ದೀರಾ ಅಂದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲ ನ್ಯೂ ಬ್ಲಾಗರ್ನಲ್ಲಿ ಇದ್ದೀರಾ ಅಂದರೆ ಇಲ್ಲಿಂದ ಅದನ್ನೇ ತಿಳಿಸ್ಕೊಡ್ತೀನಿ ನ್ಯೂ ಬ್ಲಾಗರ್ನಲ್ಲಿ ಯಾವ ರೀತಿ ಮಾಡಬೇಕು ಇಲ್ಲ ಓಲ್ಡ್ ಬ್ಲಾಗರ್ನಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ ನ್ಯೂ ಬ್ಲಾಗರಿಗೆ ಬರ್ತೀನಿ ನ್ಯೂ ಬ್ಲಾಗರಿಗೆ ಬಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ಮುಂದೆ ಈ ರೀತಿಯಾಗಿ ಓಪನ್ ಆಗುತ್ತೆ ನ್ಯೂ ಬ್ಲಾಗರ್ ನಿಮಗೆ ಬಂದಿದೆ ಅಂದರೆ ನೀವು ಅಲ್ಲಿಂದ ಓಲ್ಡ್ ಬ್ಲಾಗರಿಗೆ ಬರಬೇಕು ಅಂತ ಇದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ರಿವರ್ಟ್ ಟು ಲೀಗಸಿ ಬ್ಲಾಗರ್ ಅಂತ ಏನಿದೆ ಇಲ್ಲಿಂದ ನಿಮಗೊಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನ್ಬೋದು ಓಲ್ಡ್ ಬ್ಲಾಗರಿಗೆ ಬರ್ಬೋದು ಇವಾಗ ನ್ಯೂ ಬ್ಲಾಗರಿಂದ ನೀವು ಚೇಂಜ್ ಮಾಡಬೇಕಂತ ಅಂತ ಇದ್ರೆ ಥೀಮ್ ಮೇಲೆ ಬನ್ನಿ ಥೀಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಫಸ್ಟಿಗೆ ನೀವು ಏನು ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ನಮ್ಮ ಥೀಮ್ ಏನಾಗಿದೆ ಇವಾಗ ಇಲ್ಲಿ ತ್ರೀ ಲೈನ್ ತ್ರೀ ಡಾಟ್ಸ್ ಏನು ಕಾಣಿಸ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಿರಬಹುದು ನಿಮಗೆ ಮೊಬೈಲ್ ಸೆಟ್ಟಿಂಗ್ಸ್ ಮೊಬೈಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಏನ್ಬೇಕು ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಡೆಸ್ಕ್ಟಾಪ್ ಅಂತ ಏನಿದೆ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು ಸೇವ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಏನಾಗುತ್ತೆ ಡೆಸ್ಕ್ಟಾಪ್ನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿಯಾಗಿ ಮೊಬೈಲ್ನಲ್ಲೂ ಕಾಣಿಸುತ್ತೆ ಅದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ನಾನು ಅದಾಗಿದ ನಂತರ ಮತ್ತೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿಂದ ಕಾಣಿಸ್ತಾ ಇರ್ಬೋದು ಸ್ವಿಚ್ ಟು ಫಸ್ಟ್ ಜನ್ರೇಷನ್ ಕ್ಲಾಸಿಕ್ ಥೀಮ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನ್ಬೇಕೆ ಇದನ್ನು ಸ್ವಿಚ್ ಮಾಡ್ಬೇಕಾಗತ್ತೆ ನಿಮ್ಮೊಂದು ಕ್ಲಾಸಿಕ್ ಥೀಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಬರುತ್ತೆ ನಿಮ್ಮ ಮುಂದೆ ಸೊ ವೆಯ್ಟ್ ಮಾಡಿ ನಾವು ನಿಮಗೆ ತೋರಿಸ್ಕೊಡ್ತೀವಿ ಯಾವ ರೀತಿ ಬರುತ್ತೆ ಅನ್ನೋದು ಎಲ್ತ್ ರಿಲಯನ್ಸ್ ಮೇಲೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಸ್ವಿಚ್ ಟು ತ್ರೀ ಜನರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಲ್ಲಿ ಕಾಣಿಸ್ತಿರ್ಬೋದು ಸ್ವಿಚ್ ವಿದೌಟ್ ಎ ಬ್ಯಾಕಪ್ ಆ್ಯಂಡ್ ಬ್ಯಾಕಪ್ ಆ್ಯಂಡ್ ಸ್ವಿಚ್ ಅಂದರೆ ನೀವು ವಿದೌಟ್ ಬ್ಯಾಕಪ್ನಲ್ಲಿಂದ ಸ್ವಿಚ್ ಮಾಡ್ಬೋದು ಯಾಕಂದರೆ ಹೊಸ ಬ್ಲಾಗ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಒಂದು ವೇಳೆ ನೀವಿಲ್ಲಿಂದ ಹೊಸ ಬ್ಲಾಗ್ನ ಕ್ರಿಯೇಟ್ ಮಾಡಿಲ್ಲ ವರ್ಲ್ಡ್ ಬ್ಲಾಗ್ನಲ್ಲಿ ಟ್ರೈ ಮಾಡ್ತಾ ಇದ್ದೀರಂದರೆ ಬ್ಯಾಕಪ್ ತಗೊಳ್ಳಿ ವಿದೌಟ್ ಬ್ಯಾಕಪ್ ನೀವರಿಂದ ಸ್ವಿಚ್ ಮಾಡಿದ್ರೆ ನಿಮಗೆ ಇರೋದೇ ಕಷ್ಟ ಆಗುತ್ತೆ ಇವಿಷ್ಟು ಮಾಡಿದ ನಂತರ ಇಲ್ಲಿಂದ ಇದನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ನಂತರ ಇವಾಗ ಬನ್ನಿ ಇವಾಗ ನಾವು ಓಲ್ಡ್ ಬ್ಲಾಗರ್ ಕಡೆಗೆ ಯಾಕಂದರೆ ಅಲ್ಲಿಂದ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದು ಈ ಒಂದು ಆಪ್ಷನ್ ಎಲ್ಲಿದೆ ಅನ್ನೋದು ಇಲ್ಲಿಂದ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಓಲ್ಡ್ ಬ್ಲಾಗರಿಗೆ ಬಂದಿದ್ದೀವಿ ಇಲ್ಲಿ ಕಾಣಿಸ್ತಿರ್ಬೋದು ಥೀಮ್ ಸೆಕ್ಷನಲ್ಲಿದ್ದೀವಿ ಅದೇ ರೀತಿ ಇಲ್ಲಿಂದ ಓಲ್ಡ್ ಅಂದರೆ ನಿಮಗೆ ತುಂಬಾ ಸುಲಭ ಇಲ್ಲಿ ಕಾಣಿಸ್ತಿರ್ಬೋದು ಕೆಳಗಡೆಯಿಂದ ರಿವರ್ಟ್ ಟು ಕ್ಲಾಸಿಕ್ ಅನ್ನೋ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಬರುತ್ತೆ ರಿವರ್ಟ್ ಟು ಕ್ಲಾಸಿಕ್ ಇದ್ರ ಮೇಲೆ ಎರಡು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಏನು ಕಾಣಿಸ್ತದೆ ಇಲ್ಲಿ ಕಾಣಿಸ್ತಿರ್ಬೋದು ನ್ಯಾವಿಗೇಷನ್ ಬಾರ್ ಅಂತ ಏನು ಇದೆ ಇದನ್ನ ಇಲ್ಲಿ ಬ್ಲೂ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಫ್ ಮೇಲೆ ಕ್ಲಿಕ್ ಮಾಡಿ ಇದೇನಾಗುತ್ತೆ ಇದರಿಂದ ಆಫ್ ಆಗುತ್ತೆ ಆ್ಯಂಡ್ ದೆನ್ ಇಲ್ಲಿಂದ ಏನು ಕೋಡ್ನ ಕೊಟ್ಟಿರ್ತೀವಿ ಆ ಕೋಡ್ನ ಏನು ಮಾಡಿ ಇಲ್ಲಿಂದ ಓಪನ್ ಮಾಡಿ ಕೋಡ್ನ ಓಪನ್ ನಂತರ ನೀವು ಇಲ್ಲಿಂದ ಆ್ಯಡ್ ಕೋಡ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ ಆ್ಯಡ್ ಕೋಡ್ಗಳನ್ನ ಚೇಂಜ್ ಮಾಡೋದಕ್ಕೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಸಿಂಪಲ್ ಆಗಿ ಆ್ಯಡ್ಸ್ ಅಂತ ಸರ್ಚ್ ಮಾಡಿ ಆ್ಯಡ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೇನಾಗುತ್ತೆ ಇಲ್ಲಿಂದ ಮೂರು ಜಾಗದಲ್ಲಿ ನಿಮಗೆ ಆ್ಯಡ್ಸ್ ಸಿಗುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಒಂದು ಸೆಂಟರಿಂದ ಇಲ್ಲಿ ಕಾಣಿಸ್ತಿರ್ಬೋದು ಈ ಆನ್ ಆ್ಯಡ್ಸ್ ಅಂತ ಏನಿದೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಆನ್ ಆ್ಯಡ್ಸ್ ಅಂತ ಇಲ್ಲಿಂದ ನೀವೇನು ಮಾಡ್ಬೇಕಾಗತ್ತೆ ಇಲ್ಲಿವರೆಗೂ ನೀವು ಇದನ್ನು ರಿಪ್ಲೇಸ್ ಮಾಡ್ಬೇಕಾಗುತ್ತೆ ಇಲ್ಲಿ ಇರ್ಬೋದು ನಾನು ನಿಮಗೆ ತೋರಿಸ್ಕೊಡ್ತೀವಿ ಇಲ್ಲಿ ಕಾಣಿಸ್ತಿರ್ಬೋದು ಈ ಸೆಂಟರ್ ಮಿಡ್ಲಿಗೆ ಅಂದರೆ ಈ ಆನ್ ಆ್ಯಡ್ಸ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ನೀವು ಇಲ್ಲಿಂದ ಮೂರು ಜಾಗದಲ್ಲಿ ಏನು ಮಾಡಬೇಕತ್ತೆ ರಿಪ್ಲೇಸ್ ಮಾಡಬೇಕಾಗುತ್ತೆ ರಿಪ್ಲೇಸ್ ಮಾಡಿ ನೀವೇನು ಸೇವ್ ಸೇವನ ಮಾಡ್ಬೇಕಾಗತ್ತೆ ಇಲ್ಲಿ ತೋರಿಸ್ಕೊಡ್ತೀವಿ ಇಲ್ಲಿಂದ ಒಂದನೇದು ಇದು ಆಮೇಲೆ ಎರಡನೇದು ಇದು ಆ್ಯಡ್ಸ್ ಅಂತ ಏನಾಗಿದೆ ಇಲ್ಲಿಂದ ಎಷ್ಟು ಸಲ ಇದೆ ಅದನ್ನು ತೋರಿಸುತ್ತೆ ಬಟ್ ನಿಮಗೆ ಇಲ್ಲಿಂದ ಮೂರು ಸಲ ಆಡ್ವರ್ಟೈಸ್ಮೆಂಟ್ನ ಹಾಕೋವಂಥ ಆಪ್ಷನ್ ಏನಿದೆ ಬರುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಆ್ಯಡ್ಸ್ ಬೈ ಎ ಆನ್ ಆ್ಯಡ್ಸ್ ಅಂತ ಎರಡನೇ ಸಲ ಬಂದಿದೆ ಅದೇ ರೀತಿಯಾಗಿ ಇವಾಗ ಇಲ್ಲಿಂದ ಮೂರನೇ ಸಲ ಇಲ್ಲಿ ಕಾಣಿಸ್ತಿರ್ಬೋದು ಕೆಳಗಡೆಯಿಂದ ಬಂದಿದೆ ಮೂರನೇ ಸಲ ಈ ರೀತಿಯಾಗಿ ನೀವೇನು ನೋಡೋದು ಮೂರು ಆ್ಯಡ್ಗಳನ್ನ ಇಲ್ಲಿಂದ ಇಂಪ್ಲಿಮೆಂಟೇಷನ್ ಮಾಡ್ಬೋದು ಆದರೆ ಯಾವುದೇ ಈ ಸೆಂಟರ್ ಏನು ಮಾಡಿ ಡಿಲೀಟ್ ಮಾಡಬೇಡಿ ಯಾಕಂದರೆ ಇದನ್ನು ನೀವು ಡಿಲೀಟ್ ಮಾಡಿದ್ರೆ ಅಂದರೆ ಆ್ಯಡ್ ಏನಾಗಲ್ಲ ಸೆಂಟರಿಗೆ ಬರಲ್ಲ ಬೇರೆ ಬೇರೆ ಕಡೆ ಹೋಗುತ್ತೆ ಅದಕ್ಕೋಸ್ಕರ ಸೆಂಟರ್ ಟ್ಯಾಗ್ನೇನು ಮಾಡಬೇಡಿ ಡಿಲೀಟ್ ಮಾಡಬೇಡಿ ಇವಾಗ ಏನು ಮಾಡಿ ಈ ಪೂರ್ತಿ ಆ್ಯಡ್ ಕೋಡ್ನ ಏನು ಮಾಡಿ ಇಲ್ಲಿಂದ ಸೆಲೆಕ್ಟ್ ಆಲ್ ಮಾಡಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ನಂತರ ಇಲ್ಲಿಂದ ಏನು ಟು ಕ್ಲಾಸಿಗೆ ಥೀಮ್ ಮಾಡಿದ್ರೆ ಅಲ್ಲಿಗೆ ಬಂದು ಏನು ಮಾಡಿ ಈ ಕೆಳಗಿಂದ ಬಾಕ್ಸ್ ಬಾಕ್ಸ್ನಲ್ಲಿ ಏನಿರುತ್ತೆ ಏನು ಕೋಡ್ ಇರುತ್ತೆ ಈ ಕೋಡ್ನ ಸೆಲೆಕ್ಟ್ ಆಲ್ ಮಾಡಿ ಆಲ್ ಮಾಡಿದ ನಂತರ ಇಲ್ಲಿಂದ ಡಿಲೀಟ್ ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು ಪೂರ್ತಿಯಾಗಿ ಡಿಲೀಟ್ ಆಗಿದೆ ಇವಾಗ ಇದನ್ನು ಪೇಸ್ಟ್ ಮಾಡಿ ಯಾವ ಕೋಡ್ನ ಕಾಪಿ ಮಾಡ್ಕೊಂಬಂದಿರು ಆ ಕೋಡ್ನ ಪೇಸ್ಟ್ ಮಾಡಿದ ನಂತರ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಇಲ್ಲಿಂದ ನಿಮಗೆ ಒಂದು ಸೇವ್ ಬಟನ್ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ಸೇವ್ ಬಟನ್ ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ನಿಮ್ಮೊಂದು ಥೀಮ್ ಏನಿದೆ ಈ ಒಂದು ಥೀಮ್ನ ಇಲ್ಲಿಂದ ಸೇವ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದೇನಾಗಿದೆ ಸೇವ್ ಆಗಿದೆ ಇವಾಗ್ಲಿಂದ ನಾವು ವ್ಯೂ ಬ್ಲಾಗ್ ಮಾಡಿ ನೋಡೋಣ ಏನು ಬಂದಿದೆ ನಮ್ಮ ಬ್ಲಾಗ್ನಲ್ಲಿ ಏನು ಚೇಂಜಸ್ ಆಗಿದೆ ನಾರ್ಮಲ್ ಬ್ಲಾಗರ್ ಥರ ಇದೆಯಾ ಇಲ್ಲ ಏನು ವಿಶಿಂಗ್ ಸ್ಕ್ರಿಪ್ಟ್ ಇನ್ಸ್ಟಾಲ್ ಆಗಿದೆ ಇಲ್ವ ಅನ್ನೋದನ್ನ ಇಲ್ಲಿಂದ ನೋಡ್ಬೋದು ನಾವೇನು ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಇಲ್ಲಿಂದ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಹೊರತಾಗಿಂದ ಇದು ಒಂದು ಏನು ಯು ಆರ್ ಎಲ್ ಅಂತ ಹೇಳ್ಬೋದು ಅಂದರೆ ನೋಟಿಫಿಕೇಶನ್ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಕನ್ನಡ ಒಂದು ಸ್ಕ್ರಿಪ್ಟ್ ಇದೆ ಇಲ್ಲಿ ಕಾಣಿಸ್ತಿರ್ಬೋದು ಇಷ್ಟೇ ಅಲ್ಲ ಇಲ್ಲಿ ಕಾಣಿಸ್ತಿರ್ಬೋದು ಅಡ್ವರ್ಟೈಸ್ಮೆಂಟ್ ಕೂಡ ಕಾಣಿಸ್ತಿರ್ಬೋದು ಒಂದು ಅದೇ ಇಲ್ಲಿಂದ ಎರಡನೇ ಅಡ್ವರ್ಟೈಸ್ಮೆಂಟ್ ಇಲ್ಲೇ ಇದೆ ಒಂದು ನಿಮಿಷ ವೆಯ್ಟ್ ಮಾಡಿ ಇಲ್ಲಿ ಎರಡನೇ ಅಡ್ವರ್ಟೈಸ್ಮೆಂಟ್ ಅದೇ ರೀತಿ ಇಲ್ಲಿ ಕಾಣಿಸ್ತಿರ್ಬೋದು ಮೂರನೇ ಅಡ್ವರ್ಟೈಸ್ಮೆಂಟ್ ಸೊ ಇಲ್ಲಿ ಮಿಡ್ಲಲ್ಲಿ ಒಂದು ಇಮೇಜ್ ಏನಾಗ್ತಾ ಇಲ್ಲ ಲೋಡ್ ಆಗ್ತಾ ಇಲ್ಲ ನೋ ಪ್ರಾಬ್ಲಮ್ ಇನ್ನೊಂಥರ ರಿಫ್ರೆಶ್ಮೆಂಟ್ ನೋಡೋಣ ಏನು ಬರುತ್ತೆ ಅನ್ನೋದು ಯಾಕಂದರೆ ಇಮೇಜ್ ಒಂದ್ಸಲ ಪ್ರಾಬ್ಲಮ್ ಕೊಡುತ್ತೆ ಬಟ್ ನೋ ಪ್ರಾಬ್ಲಮ್ ಇಮೇಜ್ ಲೋಡ್ ಆಗಿಲ್ಲ ಅಂದರೆ ನೀವು ಇಮೇಜನ್ನ ಚೇಂಜ್ ಮಾಡ್ಬೋದು ನಿಮಗೆ ಗೊತ್ತಿದೆ ಅಂದರೆ ಇಮೇಜ್ ಯಾವ ಜಾಗದಲ್ಲಿದೆ ಅಂತ ಗೊತ್ತಿದೆ ಅಂದರೆ ಚೇಂಜ್ ಮಾಡ್ಬೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ಬರುತ್ತಿಲ್ಲ ನಾವೇನು ರಫ್ ಮತ್ತು ರಿಫ್ರೆಶ್ ಮಾಡೋಣ ಇಲ್ಲಿಂದ ಏನು ಬರುತ್ತೆ ಅದನ್ನ ನೋಡೋಣ ಇಲ್ಲಿ ಕಾಣಿಸ್ತಿರ್ಬೋದು ಒಂದು ಬಟನ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ನೋ ಪ್ರಾಬ್ಲಮ್ ಈ ಒಂದು ಬಟನ್ ಏನಿದೆ ನಿಮಗೆ ಎನೇಬಲ್ ಆಗುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀವಿ ವೆಯ್ಟ್ ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು ಪೂರ್ತಿಯಾಗಿ ಕನ್ನಡದಲ್ಲಿದೆ ಈ ಒಂದು ಬ್ಲಾಗ್ ಇವಾಗ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ನ ಯಾವುದನ್ನ ಯೂಸ್ ಮಾಡಿದ್ವಿ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ನೀವೇನು ಮಾಡ್ಬೋದು ಈ ಆನ್ ಆ್ಯಡ್ಸ್ನ ಯೂಸ್ ಮಾಡ್ಬೋದು ಇದ್ರ ಬಗ್ಗೆ ನಿಮಗೆ ನಮ್ಮ ಬ್ಲಾಗ್ನಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಏನಾಗುತ್ತೆ ನಿಮಗೆ ಏನು ಸಿಗುತ್ತೆ ಡೀಟೇಲ್ಸ್ ಸಿಗುತ್ತೆ ನೀವು ಅಲ್ಲಿಂದ ಏನು ಮಾಡೋದು ರೀಡ್ ಕೂಡ ಮಾಡ್ಬೋದು ಈ ಒಂದು ಅಡ್ವರ್ಟೈಸ್ಮೆಂಟ್ನ ನೀವು ಏನು ಯೂಸ್ ಮಾಡ್ಬೋದು ಯಾಕಂದರೆ ಈ ಒಂದು ಆ್ಯಡ್ ನೆಟ್ವರ್ಕ್ ಏನಿದೆ ಇನ್ಸ್ಟೆಂಟ್ ಅಪ್ರೂವಲ್ ಕೂಡ ಕೊಡುತ್ತೆ ಯಾವುದೇ ರೀತಿಯಂತ ಟ್ರಾಫಿಕ್ ಕೂಡ ರಿಕ್ವೈರ್ಮೆಂಟ್ ಇಲ್ಲ ಯಾವುದೇ ಭಾಷೆಗೂ ಅಪ್ರೂವಲ್ನ ಕೊಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬಹುದು ಈ ಒಂದು ಅಡ್ವರ್ಟೈಸ್ಮೆಂಟ್ನ ಏನು ಮಾಡೋದು ಯೂಸ್ ಮಾಡ್ಬೋದು ಇಲ್ಲಿ ಕಾಣಿಸಿರ್ಬೋದು ಇವಾಗ ಈ ರೀತಿ ಏನು ಬರ್ತಾ ಇದೆ ಏನು ಏನು ಮಾಡೋಣ ಇಲ್ಲಿಂದ ಕಾಪಿ ಮಾಡೋಣ ಕಾಪಿ ಮಾಡಿದ ನಂತರ ನಾವೇನು ಮಾಡೋಣ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅನ್ನೋದು ಸೊ ಗೆಳೆಯರಿಂದ ಕಾಣಿಸ್ತಾ ಇರಬಹುದು ಕ್ರೋಮ್ ಬ್ರೌಸರ್ನಲ್ಲಿ ಏನಾಗ್ತಾ ಇದೆ ಓಪನ್ ಆಗ್ತಾ ಇದೆ ಈ ಬ್ಲಾಗರ್ ಏನಿದೆ ಅಂದರೆ ಒಂದು ಸ್ಕ್ರಿಪ್ಟೇನು ಇದನ್ನು ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ಇಲ್ಲಿ ಕಾಣಿಸ್ತಿರ್ಬೋದು ಎಲ್ಲ ಇಮೇಜ್ಗಳು ಲೋಡ್ ಆಗುತ್ತೆ ಇಲ್ಲಿ ಕಾಣಿಸ್ತಿರೋದು ಅಡ್ವರ್ಟೈಸ್ಮೆಂಟ್ ಇನ್ನೂ ಲೋಡ್ ಇಲ್ಲಿ ಕಾಣಿಸ್ತಿರೋದು ಅಡ್ವರ್ಟೈಸ್ಮೆಂಟ್ ಲೋಡ್ ಆಯಿತು ಅದರ ತೆಗಿಲಿಂದ ಈ ಒಂದು ಇಮೇಜ್ ಮಾತ್ರ ಯಾಕೋ ಲೋಡ್ ಆಗ್ತಾ ಇಲ್ಲ ಬಟ್ ನೋ ಪ್ರಾಬ್ಲಮ್ ನೀವು ಚೇಂಜ್ ಮಾಡ್ತೀರ ಅಂದರೆ ಚೇಂಜ್ ಮಾಡಿ ಒಂದು ವೇಳೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಹೇಳಿ ನಾವೇನು ಮಾಡ್ತೀವಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾವ ರೀತಿ ನೀವು ಇದನ್ನು ಚೇಂಜ್ ಮಾಡ್ಬೋದು ಅನ್ನೋದು ಅದರ ತೆಗಿಲಿಂಗ ಗೋಬರ್ನೂ ಕೂಡ ಅವೈಲೇಬಲ್ ಆಗಿದೆ ಇಲ್ಲಿಂದ ನಾವೇನು ಮಾಡೋಣ ಈ ರೀತಿಯಾಗಿ ಹಾಯ್ ಅಂತ ಬರೀತೀನಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ನಿಮ್ಮ ಹೆಸ್ರು ಏನು ಹೆಸರು ಹಾಕಿರ್ತಾರೆ ಆ ಹೆಸ್ರು ಬರುತ್ತೆ ಅದೇ ರೀತಿಯಾಗಿ ಇಲ್ಲಿಂದ ಈ ಒಂದು ಯಾರ ಕಡೆಯಿಂದ ಅಂತ ನಿಮ್ಗೆ ಯಾರಿಗೆ ಚೇಂಜ್ ಮಾಡಿದ್ರೆ ಅವ್ರಿಗೆ ಈ ರೀತಿಯಾಗಿ ಶೋ ಆಗುತ್ತೆ ಆ್ಯಂಡ್ ದೆನ್ ಇಲ್ಲಿಂದ ನೋಡ್ಬೋದು ಇಲ್ಲಿ ಕೂಡ ಆ್ಯಡ್ಸ್ ಶೋ ಆಗುತ್ತೆ ಅದಾಗಿದ್ದಂತರ ಇಲ್ಲಿಂದ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ನಲ್ಲಿ ಇದನ್ನು ಕೂಡ ಚೇಂಜ್ ಮಾಡ್ಬೋದು ಏನು ಮಾಡೋದು ಶೇರ್ನ ಮಾಡ್ಬೋದು ಇಲ್ಲಿಂದ ಕೂಡ ಮೆಸೇಜ್ ಇದೆ ಅದೇ ರೀತಿಯಾಗಿ ಈ ಒಂದು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀರಾ ಅಲ್ಲಿ ಕೂಡ ನಿಮಗೇನಾಗುತ್ತೆ ಇಲ್ಲಿಂದ ಮೆಸೇಜ್ ಏನಾಗುತ್ತೆ ಅಲ್ಲಿಂದ ಸೆಂಡ್ ಆಗುತ್ತೆ ಏನು ಗಣೇಶ ಚತುರ್ಥಿಯ ಶುಭಾಶಯಗಳಿರ್ಬೋದು ಇಲ್ಲ ಏನೇ ಇರ್ಬೋದು ಕನ್ನಡದಲ್ಲಿ ಏನಾಗುತ್ತೆ ಅವರು ಕೂಡ ಏನಾಗುತ್ತೆ ವಿಷಯ ಏನಾಗುತ್ತೆ ಸೆಂಡ್ ಆಗುತ್ತೆ ಆಮೇಲೆ ಅವರು ಇದನ್ನು ವಿಸಿಟ್ ಮಾಡಬೇಕು ಅಂತ ಇದ್ದರೆ ಅವ್ರು ಏನು ಮಾಡಬೋದು ಇದನ್ನು ವಿಸಿಟ್ ಕೂಡ ಮಾಡಿ ನೋಡ್ಬೋದು ಈ ರೀತಿಯಾಗಿದೆ ಏನೇ ಈ ಚೇಂಜ್ ಮಾಡಬೇಕು ಅಂತ ಇದ್ರೆ ನೀವೇನು ಮಾಡ್ಬೋದು ಚೇಂಜ್ ಮಾಡ್ಬೋದು ನೋಡ್ಕೊಳ್ಳಿ ಚೇಂಜ್ ಮಾಡೋಕ್ಕಾಗುತ್ತಾ ಅಂತ ಆಗಿಲ್ಲ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಖಂಡಿತ ಆಗಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ನೀವು ಯಾವ ರೀತಿ ಇಮೇಜನ್ನ ಚೇಂಜ್ ಮಾಡ್ಬೋದು ಅನ್ನೋದು ಅದೇ ರೀತಿ ಇಲ್ಲಿಂದ ಆಡಿಯೋ ಕೂಡ ಇದೆ ಅದೇ ರೀತಿ ಇಲ್ಲಿಂದ ಮೇಲ್ಗಡೆ ಇಲ್ಲಿ ಇಲ್ಲಿ ನೋಡಿದರೆ ಇಲ್ಲೊಂದು ಜೆ ಐ ಫೈಲ್ ಇರ್ಬೋದು ಇಲ್ಲ ವಿಡಿಯೋ ಫೈಲ್ ಅಂತ ಹೇಳ್ಬೋದು ಇಲ್ಲಿಂದ ಇದು ಕೂಡ ಅವೈಲೇಬಲ್ ಇದೆ ಈ ರೀತಿಯಾಗಿ ಒಂದು ಸ್ಕ್ರಿಪ್ಟ್ ಇದೆ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಗೆಳೆಯರೆ ಈ ವಿಡಿಯೋದಲ್ಲಿ ಇಷ್ಟೇ ಸ್ಕ್ರಿಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಂದರೆ ನಮ್ಮ ವೆಬ್ಸೈಟ್ ಲಿಂಕ್ ಅಲ್ಲಿಂದ ನೀವು ನೋಡೋದು ಸ್ಕ್ರಿಪ್ಟನ್ನ ಡೌನ್ಲೋಡ್ ಮಾಡ್ಕೊಬೋದು ಸೊಗಳೇ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನೋಟಿಫಿಕೇಷನ್ ಬೆಲ್ಲನ್ನ ಕೂಡ ಆನ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಮುಂದೆ ಬರೋಂಥ ವಿಡಿಯೋಗಳು ನಿಮಗೂ ಸಿಗಲಿ ಅದರಿಂದ ಅದ್ರ ಏನು ಲಾಭ ಇದೆ ಅದರಲ್ಲಿ ಏನು ಕಲಿಯೋಕ್ಕೆ ಸಿಗುತ್ತೆ ಅದನ್ನು ನೀವು ಕೂಡ ಕಲಿಯೋದಕ್ಕೆ ಸಾಧ್ಯ ಆಗಲಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್